ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಮತ್ತು ಟೇಂಗ್ಲಿ ಸ್ವಿಮ್ಮಿಂಗ್ ಮತ್ತು ಅಡ್ವೆಂಚರ್ ಪಾರ್ಕ್ ಕಾಕಡೆ ಚೌಕ್ ರಿಂಗ್ ರೋಡ್ ಕಲಬುರಗಿ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದಿಂದ ವಿಭಾಗ ಮಟ್ಟದ ಶೈಕ್ಷಣಿಕ ಚಿಂತನ ಕಾರ್ಯಾಗಾರ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಅವರಿಂದ ದೀಪ ಬೆಳಗಿಸಿ ಚಾಲನೆ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿಯಿಂದ ಶತಮಾನದ ಭೀಮಚಿಂತನ ಸಮಾವೇಶ ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಶಾಸಕ ಕೆವಿ ಶಾಣಪ್ಪ ಅವರಿಂದ ಚಾಲನೆ ಕಲಬುರಗಿಯ ಬ್ಯಾಂಕ್ ಕಾಲೋನಿಯಲ್ಲಿರುವ ಶಾಲೋಮ್ ಎವರ್ ಲಾಸ್ಟಿಂಗ್ ಲೈಫ್ ಸೊಸೈಟಿ ಚರ್ಚ್ ನಿರ್ಮಿಸಲು ನಿವೇಶನ ನೀಡುವಂತೆ ಕೂಡ ಅಧ್ಯಕ್ಷರನ್ನು ಭೇಟಿ ಮಾಡಿದ ನಿಯೋಗ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿ ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯ ಜಿಲ್ಲಾ ಮಾದಿಗ ಸಮಾಜದ ಯುವ ಹೋರಾಟಗಾರರ ಸಮಿತಿ ನೇತೃತ್ವದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ದಾನಮಾನ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಖಂಡನೆ ಜೈ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಸದಾಶಿವ ಆಯೋಗ ವರದಿ ತಿರಸ್ಕಾರಕ್ಕೆ ಆಗ್ರಹಿಸಿ ಡಿಸೆಂಬರ್ 29 ರಂದು ಪ್ರತಿಭಟನೆ ಮಾಜಿ ಸಚಿವ ರೇವು ನಾಯಕ್ ಬೆಳಂಗಿ ಮತ್ತು ಸುಭಾಷ್ ರಾಠೋಡ್ ಅವರಿಂದ ಮಾಹಿತಿ ಡಿಸೆಂಬರ್ 28 ರಂದು ದಲಿತ ಪರ ಸಂಘಟನೆಗಳು ನಡೆಸಲು ಉದ್ದೇಶಿಸಿರುವ ಕಲಬುರಗಿ ಬಂದ್ ಕರ್ನಾಟಕ ಮಾದಿಗರ ಸಂಘ ಜಿಲ್ಲಾ ಘಟಕದ ವತಿಯಿಂದ ನಾಳಿನ ಬಂದ್ಗೆ ಬೆಂಬಲ ಇಂದು ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಹುಟ್ಟುಹಬ್ಬ ಸುಲ್ತಾನ್ ಟೈಗರ್ ಖಾನ್ ಗೆ ನಮ್ಮ ಸುದ್ದಿ ಸಮಯದ ವೇಶ್ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮಲ್ಖೇಡ್ಕರ್ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದಿಂದ ಆಯೋಜಿಸಲಾಗಿದ್ದ ವಿಭಾಗ ಮಟ್ಟದ ಶೈಕ್ಷಣಿಕ ಚಿಂತನ ಕಾರ್ಯಾಗಾರವನ್ನು ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಅವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಕಲಬುರಗಿ ವಿಭಾಗ ಮಟ್ಟದ ಶೈಕ್ಷಣಿಕ ಚಿಂತನ ಕಾರ್ಯಾಗಾರ 2017 ಕಾರ್ಯಕ್ರಮವು ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ದಿನಾಂಕ 27 ಡಿಸೆಂಬರ್ 2017 ರ ಬುಧವಾರದಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಪ್ರೌಢ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ಸಹಕಾರದೊಂದಿಗೆ ಜರುಗಿತು ಈ ಕಾರ್ಯಾಗಾರಕ್ಕೆ ಉದ್ಘಾಟಕರಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವರಾದ ತನ್ವೀರ್ ಸೇಠ್ ಆಗಮಿಸಿದ್ದರು ಕಲ್ಯಾಣ ಮತ್ತು ವಕ್ಫ್ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಇವರಿಂದ ಒಂದು ನಮ್ಮ ಶೈಕ್ಷಣಿಕ ಕಾರ್ಯಾಗಾರದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಶ್ರಾಂತ ಡೀನರಾದ ಡಾಕ್ಟರ್ ಏರಾ ಏಕ್ಬೋಟೆ ಅವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದರು ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರಿನ ಅಧ್ಯಕ್ಷರಾದ ತಿಮ್ಮಯ್ಯ ಪುರ್ಲೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರಿನ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಕರ್ನಾಟಕ ರಾಜ್ಯ ಪ್ರೌಢ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರಿನ ಅಧ್ಯಕ್ಷರಾದ ಎಚ್ ಕೆ ಮಂಜುನಾಥ್ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರಿನ ಕಾರ್ಯದರ್ಶಿಗಳಾದ ನಾರಾಯಣ ಸ್ವಾಮಿ ಮತ್ತು ಕರ್ನಾಟಕ ರಾಜ್ಯ ಪ್ರೌಢ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರಿನ ಕಾರ್ಯದರ್ಶಿಗಳಾದ ಸಿದ್ದಣ್ಣ ಪೂಜಾರಿ ಆಗಮಿಸಿದ್ದರು ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರಿನ ಕಾರ್ಯದರ್ಶಿಗಳಾದ ನಿಂಗೇಗೌಡ ಮತ್ತು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರಿನ ಕೋಶಾಧ್ಯಕ್ಷರಾದ ಜಯಣ್ಣ ಆಗಮಿಸಿದ್ದರು ಪ್ರೌಢಶಾಲಾ ಶಿಕ್ಷಕರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದೇ ವೇದಿಕೆಯಲ್ಲಿ ಯಾವತ್ತೂ ಬಂದೇ ಇರುವಂತವರು ಶಿಕ್ಷಕರ ಸಮಸ್ಯೆಗಳಾಗಿರಬಹುದು ಶಿಕ್ಷಕರ ಆಗುವುದಕ್ಕಿಂತ ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾವು ಮುಂದಿಟ್ಟುಕೊಂಡು ಎಲ್ಲೆಲ್ಲಿ ಸಮಸ್ಯೆಗಳಿವೆ ಬೋಧಕ ವರ್ಗದ ಅವರ ಮೇಲೆ ಏನು ಒತ್ತಡಗಳಿತ್ತು
ಆ ಒತ್ತಡಗಳ ನಿರ್ವಹಣೆ ಮಾಡುವಂಥದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮಂಜುನಾಥರವರು ಮತ್ತು ಬಸವರಾಜ್ ಗುರಿಕಣ್ಣವರು ಅನೇಕ ವಿಚಾರಗಳನ್ನು ಮಂಡನೆ ಮಾಡಿದ್ದಾರೆ. ಶಿಕ್ಷಣ ಇಲಾಖೆ ಕೇವಲ ಸರ್ಕಾರಿ ನೌಕರಿಯನ್ನು ಕೊಡುವಂತಹ ಇಲಾಖೆ ಅಷ್ಟೇ ಅಲ್ಲ, ನಮ್ಮ ಮುಂದೆ ಬರುವಂತಹ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಇಲಾಖೆ. ಇವತ್ತು ನಮ್ಮ ಇಲಾಖೆ ಪ್ರತಿಯೊಂದು ಮನೆ ಮುಟ್ಟುವಂತಹ ಇಲಾಖೆ ಆಗಿರುವಂಥದ್ದು. ಇವತ್ತು ಕೇವಲ ಮನೆ ಮುಟ್ಟರೆ ಸಾಲದು, ಜನರ ಮನ ಮುಟ್ಟಿಗೆ ನಾವು ಕೆಲಸ ಮಾಡುವಂತವರಾಗಬೇಕು. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಪೈಪೋಟಿ ನಡೆಯುವಂತಹ ವಿಧಾನಗಳು ನಮ್ಮ ಮುಂದೆ ಬರ್ತದೆ. ಶಾಲೆಗಳು ಕಾಲೇಜುಗಳ ಸಂಖ್ಯೆ, ಅಲ್ಲಿ ಎಷ್ಟು ಜನ ಉಪನ್ಯಾಸಕರು ಅಥವಾ ಶಿಕ್ಷಕರು ಬೇಕು ಬೇಡವನ್ನು ಮಾತ್ರ ನೀವು ಲೆಕ್ಕ ಹಾಕ್ತೀರಾ. ನನಗೆ ಪ್ರಶಂಸೆ ಮಾಡುವಂತವರು ಬಹಳ ಕಡಿಮೆ ಜನ ಇದ್ರು. ಬರೆಯುವಂತರ ಸಂಖ್ಯೆ ನಮ್ಮ ಇಲಾಖೆ ಏನು, ನನ್ನ ಕುಟುಂಬದ ಸದಸ್ಯರು ಅಂತ ನಾನು ಹೇಳ್ತೇನೆ. ನೀವು ನಿಮ್ಮ ಆಕ್ರೋಶನ ವ್ಯಕ್ತಪಡಿಸಿದಂಥದ್ದು ನಾನು ಕಂಡಿದ್ದೇನೆ. ಹೆಚ್ಚುವರಿ ಶಿಕ್ಷಕರ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ಅದೊಂದು ನಿಮ್ಮ ಮೇಲೆ ಸರ್ಕಾರ ಒಂದು ಅಸ್ತ್ರನ ಬಳಕೆ ಮಾಡಿದ್ದೀರಿ ಅನ್ನೋದು ಬಂತು. ಆದರೆ ಒಂದು ನೀವು ನೆನಪಿಡಬೇಕು, ಮಕ್ಕಳಿರುವಂತಹ ಕಡೆಗೆ ನಾನು ಶಿಕ್ಷಕರು ಕೊಡಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ಇವತ್ತು ನಾನು ಈ ಇಲಾಖೆಯ ಜವಾಬ್ದಾರಿ ಹೊತ್ತ ಮೇಲೆ ನಮ್ಮ ಸರ್ಕಾರ ಬಹಳ ಸ್ಪಷ್ಟವಾದಂತಹ ಒಂದು ಶ್ವೇತಪತ್ರವನ್ನು ನಾವು ಘೋಷಿಸಿದ್ದೇವೆ. ನಮ್ಮ ಅವಧಿಯಲ್ಲಿ ಯಾವುದೇ ಸರ್ಕಾರಿ ಶಾಲೆ ನಾವು ಮುಚ್ಚಿಟ್ಬಿಡಲ್ಲ. ಅದು ಒಂದೇ ಒಂದು ಮಗು ಇದ್ರೂ ಕೂಡ ನಾನು ಆ ಶಾಲೆ ನಡೆಸ್ತೇನೆ ಅನ್ನೋ ಒಂದು ಸಂಕಲ್ಪ ನಾನು ಬಂತು. ಆ ಪ್ರಕಾರದಲ್ಲಿ 276 ಶಾಲೆಗಳು ಇವತ್ತು ರಾಜ್ಯದಲ್ಲಿ ಕೇವಲ ಒಂದೇ ಒಂದು ಮಗು ಇರುವಂತಹ ಶಾಲೆಗಳಿವೆ. 10 ಮಕ್ಕಳಿಗಿಂತ ಕಡಿಮೆ ಇರುವಂತಹ ಶಾಲೆಗಳ ಸಂಖ್ಯೆ, ಅದರ ಸಂಖ್ಯೆ ದಿನೇ ದಿನೇ ಏರ್ತಾ ಇದೆ. ಇದು ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು. ಮಕ್ಕಳಿಗೆ ನಮ್ಮ ಶಾಲೆಗಳಿಗೆ ಕಲ್ತರುವಂತಹ ಪ್ರಯತ್ನಗಳು ಕೂಡ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರಿನ ಹಿರಿಯ ಉಪಾಧ್ಯಕ್ಷರಾದ ಬಸಲಿಂಗಪ್ಪ ಎಸ್ ಬಿರಾದಾರ್, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರಿನ ಮಹಾಪ್ರಧಾನ ಸಂಘಟನಾ ಕಾರ್ಯದರ್ಶಿಗಳಾದ ಶಿವರಾಮ್ ಮಾಲಿಪಾಟೀಲ್ ಮತ್ತು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರಿನ ಸಂಘಟನಾ ಕಾರ್ಯದರ್ಶಿಗಳಾದ ಜಗನ್ನಾಥ್ ಉಟಗಿ ಅವರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಾಗಾರದಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಬೆಂಗಳೂರಿನ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಚಂದ್ರಕಾಂತ್ ಆವಟೆ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಜೆ ಮಲ್ಲಪ್ಪ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ವಿಶ್ವನಾಥ್ ಕಟ್ಟಿಮನಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಮಲ್ಲಯ್ಯ ಗುತ್ತೇದಾರ್ ಮತ್ತು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ನರಸಪ್ಪಟ್ಟಿ ರಂಗೋಲಿ ಉಪಸ್ಥಿತರಿದ್ದರು. ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ವತಿಯಿಂದ ಆಯೋಜಿಸಲಾಗಿದ್ದ ಶತಮಾನದ ಭೀಮಚಿಂತನ ಸಮಾವೇಶವನ್ನು ಶಾಸಕ ಕೆವಿ ಶಾಣಪ್ಪ ಅವರು ಉದ್ಘಾಟಿಸಿದರು. ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ವತಿಯಿಂದ ಶತಮಾನದ ಭೀಮ ದಲಿತಾಂತರಂಗದ ಅವಲೋಕನ ಕಾರ್ಯಕ್ರಮವು 27 ಡಿಸೆಂಬರ್ 2017 ಬೆಳಗ್ಗೆ 10:30 ಕಲಬುರಗಿ ನಗರದ ಜೇವರಿಗಿ ರಸ್ತೆಯ ಗೋದುತಾಯಿ ನಗರದಲ್ಲಿರುವ ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಜರುಗಿತು. ಈ ಚಿಂತನ ಸಮಾವೇಶಕ್ಕೆ ಶಾಸಕ ಕೆಬಿ ಶಾಣಪ್ಪರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಾಬಾ ಸಾಹೇಬ್ ಮಹತ್ವಾದಕ್ಕೂ ಸ್ವಂತ ಗುರು. ಬಾಬಾ ಸಾಹೇಬ್ ಮಹತ್ವಾದನ ಹೆಚ್ಚಿಗೆ ಒಪ್ಪಿದವರ ನ್ಯಾಷನಲಿಸ್ಟ್ ಅವರು. ಅವ್ರ ಬಗ್ಗೆ ಮಾತಾಡಬೇಕಾಗಿತ್ತಂದ್ರೆ ವಿ ಹ್ಯಾವ್ ಟು ಗೋ ಥ್ರೂ ಆಲ್ ಇಸ್ ಲಿಟ್ರೇಚರ್. ಬಾಬಾ ಸಾಹೇಬ್ ಇಸ್ ಎನ್ ಎನರ್ಜಿ ಫಾರ್ ಅಸ್. ನಾನು ಬಾಬಾ ಸಾಹೇಬ್ನನ್ನ ಬರೀ ಅವ್ರ ಕನಕರ ಹೋರಾಟಗಾರರು, ನಮ್ಮ ಕನಕರ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಕೊಟ್ಟರು, ಪ್ರಪಂಚ ಕನಕರ ಬಂದು ಇಂಪ್ರೆಸ್ ಕ್ಲಾಸ್ ಮೂಮೆಂಟ್ ಅನ್ನು ಮಾಡಿದ್ರು. ಬಹಳ ಹಿಂದುಳಿದ ಸಮಾಜದ ಮ್ಯಾಲ್ ತರಲಿಕ್ಕೆ ಮಾಡಿದಂತಹ ಶ್ರಮ ಪ್ರಪಂಚದಲ್ಲಿ ಎಲ್ಲಿರಲಾದಂತ ಒಂದು ಮುಂದಿನಂತ ಸಂವಿಧಾನ. ಆ ಸಂವಿಧಾನ ಬರಲಿಕ್ಕೆ ಎಷ್ಟು ತ್ರಾಸ ತಗೊಂಡ್ರು ಅವರು. ಆ ದೊಡ್ಡ ಕತ್ತಿ ಹೇಳಬೇಕಾಯ್ತಂದ್ರೆ ಅನೇಕ ದಿನಗಳು ಬೇಕಾಗುತ್ತೆ. ಬಟ್ ಸಿಂಪಲ್ ಆಗಿ ಹೇಳಬೇಕಾಯ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ಎನ್ ಇನ್ಸ್ಪಿರೇಷನ್ ಫಾರ್ ಓನ್ ಮನ್ ಕೈ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಒಬ್ಬರೇ ಈ ಸಮಾಜದಲ್ಲಿ ಇದ್ದಂತಹ
ನ್ಯೂನತೆಗಳನ್ನು ರೆಕ್ಟಿಫೈ ಮಾಡಲಿಕ್ಕೆ ಹೋಗಲಿಲ್ಲ. ಈ ಚಿಂತನ ಸಮಾವೇಶದಲ್ಲಿ ಮಹಾಪೋಷಕರಾದ ಮಾಜಿ ಶಾಸಕರು ಎಂವೈ ಪಾಟೀಲ್, ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಕೆನರಾ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕರಾದ ಭೀಮಾಶಂಕರ್ ತದ್ದೇವಾಡಿ, ಸ್ವಾಗತ ಸಮಿತಿಯ ಅಧ್ಯಕ್ಷರು ಯುನೈಟೆಡ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾ ವಿಕ್ರಮ್ ಸಿದ್ದಾರೆಡ್ಡಿ, ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ಪಾಲಿಕೆ ಸದಸ್ಯರಾದ ರಾಹುಲ್ ಅಶೋಕ್ ಹೊನ್ನಳ್ಳಿ, ಗೌರವಾಧ್ಯಕ್ಷರಾದ ಎಸ್ಎಂ ಪಟ್ಟಣಕರ್, ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಗಿರಿಮಲ್ಲ, ಪರಮೇಶ್ವರ್ ಶೆಟ್ಕಾರ್, ಸಂಘಟನಾ ಕಾರ್ಯದರ್ಶಿಗಳಾದ ಸುಭಾಷ್ ಚಕ್ರವರ್ತಿ, ಕಾರ್ಯದರ್ಶಿ ಬಿಎಂ ಪಾಟೀಲ್ ಕಲ್ಲೂರ್, ಕಾರ್ಯಾಧ್ಯಕ್ಷರಾದ ಶಿವರಾಜ್ ಎಸ್ ಅಂಡಗಿ, ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿ, ಹನುಮಂತರಾಯ್ ಅಟ್ಟೂರ್, ಶಿವಾನಂದ ಮಠಪತಿ, ಶ್ರೀಕಾಂತ್ ಪಾಟೀಲ್ ತಿಳುಗೋಳ್, ರಾಜಶೇಖರ್ ಯಾಳಗಿ, ನಾಗರಾಜ್ ಹೆಬ್ಬಾಳ್, ಎಂಬಿ ನಿಂಗಪ್ಪ, ಪ್ರಸನ್ನ ವಾಂಜರಖೇಡೆ, ಸತೀಶ್ ಸಜ್ಜನ್, ಶಕೀಲ್ ಅಹಮದ್ ಮಿಯಾ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ, ಮತ್ತು ತೇಂಗ್ಲಿ ಸ್ವಿಮ್ಮಿಂಗ್ ಮತ್ತು ಅಡ್ವೆಂಚರ್ ಪಾರ್ಕ್, ಕಾಕಡೆ ಚೌಕ್, ರಿಂಗ್ ರೋಡ್, ಕಲಬುರಗಿ.